ಚೈತಿ ಕೂತ ಹುಟ್ಟೈತಿ. ಕೂಸಿನಿಂದ ಊರಿಗೆ ಕಡಕಾಗತೈತಿ, ಕಡಕಾಗತೈತಿ. ಈ ಕೂಸಿನ ಆರಣಕ್ಕೆ ಬಿಟ್ಟ ಬಂದರ ಸುಖವಾಗತೈತಿ, ಸುಖವಾಗತೈತಿ. ಯಾರಾದರೂ ಭವಿಷ್ಯ ಕೇಳ್ತೀರಿ ನಮ್ಮ ಕೇಳ್ರಿ, ಭವಿಷ್ಯ ಹೇಳ್ತೀನ್ರಿ, ಭವಿಷ್ಯ ಹೇಳ್ತೀನ್ರಿ. ಬಾಳಪ್ಪ ಹುಡುಕ, ನನ್ನ ಕಂದರ ಭವಿಷ್ಯ ಏನಿರುವುದು ಹೇಳಯ್ಯ. ಕುಳಿತುಕೋರ ಮಾತಾಯಿ ಹೇಳುತ್ತೀರಿ. ದುಡ್ಡು ಇಟ್ಟಿದ್ದೇನೆ, ನನ್ನ ಕನ್ನಡ ಭವಿಷ್ಯ ಏನಿರುವುದು ಹೇಳಯ್ಯ. ನೋಡ ಮಾತಾಯಿ, ತಾಯಿ ಮುಖ್ಯ, ಅಣ್ಣ ತಮ್ಮ ಅಕ್ಕ ತಂಗಿ ಯಾವುದಕ್ಕೂ ಒಳ್ಳೇದಿಲ್ಲ ನೋಡ್ ತಾಯಿ. ಕೂತು ಏನಪ್ಪ, ಯಾವುದಕ್ಕೂ ಒಳ್ಳೇದಿಲ್ಲವೇ, ದೈವದ ದುರಾವಸ್ಥೆ ಸುಮ್ಮನೆ ಹೇಳುವಿಯಲ್ಲ. ಯಾಕ ಮಾತಾಯಿ ಹೇಳುತ್ತೀನಿ, ಈ ಸಲ ಏನಿರುವುದು ಚೆನ್ನಾಗಿ ಹೇಳಯ್ಯ. ಕೇಳ ಮಾತಾಯಿ, ಈ ಕೂಸಿನಿಂದ ಬಂಧು ಬಳಗಕ್ಕೆ ಒಳ್ಳೇದಿಲ್ಲ, ಮಂದಿ ಮಕ್ಕಳಿಗೆ ಒಳ್ಳೇದಿಲ್ಲ, ಭೂಮಿ ಸೀಮಿಗೆ ಒಳ್ಳೇದಿಲ್ಲ, ಎಲ್ಲದಕ್ಕೆ ಒಳ್ಳೇದಿಲ್ಲ ತಾಯಿ ಈ ಕೂಸು. ಏನಪ್ಪ ಯಾವುದಕ್ಕೂ ಒಳ್ಳೇದಿಲ್ಲವೇ, ದೈವದ ದುರಾವಸ್ಥೆ ಸುಮ್ಮನೆ ಹೇಳಿದೆಯಲ್ಲ. ಇನ್ನೊಂದ್ಸಲ ಕಡ್ಡಿ ಹಾಕ ಮಾತಾಯಿ ಹೇಳುತ್ತೇನೆ, ನಿಜವಾದ ಮಾತು ಅನುಮಾನ ಇಲ್ಲವೇ, ಸಮ್ಮತದಿಂದ ಹೇಳಪ್ಪ. ಏನು ಹೇಳಲೆ ಮಾತಾಯಿ, ಕೂಸಿನ ಭವಿಷ್ಯ ಎಲ್ಲದಕ್ಕೂ ಕಷ್ಟ ಕಷ್ಟವಿದೆ. ಕೂಸು ಹುಟ್ಟಿದ ಮುಹೂರ್ತ ಮಾ ಹೀನಿದೆ. ಏನಪ್ಪ ಈ ಅನಿಷ್ಟವನ್ನು ಯಾವ ಉಪಚಾರದಿಂದ ಪರಿಹರಿಸಬೇಕು ಹೇಳು. ನೋಡ ಮಾತಾಯಿ, ಈ ಕೂಸಿನ ದೋಷ ನಿವಾರಣೆ ಹೇಳಬೇಕಾದರೆ ಅಂಚಿಕೊಂಡಿಯ ಮಾತಾಯಿ, ನಾನು ಹೇಳಿದ ಮೇಲೆ ಸಿದ್ಧಾಗಬಾರದು. ಇದ್ದಂತ ಮಾತುಗಳನ್ನು ಸಿದ್ಧಾಂತವಾಗಿ ಹೇಳುವುದಕ್ಕೆ ಸಿದ್ಧಿಗೆ ಬರುವುದಪ್ಪ. ಹಾಗಾದ್ರೆ ಹೇಳ್ತೀನಿ ಕೇಳ ಮಾತಾಯಿ. ಏನಿರುವುದು ಸ್ಪಷ್ಟವಾಗಿ ಹೇಳಯ್ಯ. ನೋಡವ, ಈ ಕೂಸಿಗೆ ಕಾಡರಣ್ಯದಲ್ಲಿ ಬಿಟ್ಟು ಬಂದ್ರೆ ಮಾತ್ರ ನಿಮಗೆ ಸುಖವಾಗುತ್ತೆ ನೋಡು ತಾಯಿ, ಸುಖವಾಗತೈತಿ, ಸುಖವಾಗತೈತಿ. ಹೇಳೋ ಬುದ್ಧಿ ಹೇಳಿ ಬಿಡು ಬಿಡಿಕ. ಮಂತ್ರ ಹೇಗೆ ಆಯನ ತಂತ್ರ ಹೇಳಿದೆಯ, ದಾನ ಹೇಳಿದೆ ಆಯನ ಧರ್ಮ ಹೇಳಿದೆಯ, ಕರ್ಮ ಕ್ರಿಯಾದಿಗಳು ಹೇಳಿದೆಯ. ಒಟ್ಟಿಗೆ ಈ ಕಂದನನ್ನು ಕಾಡ ಅರಣ್ಯದಲ್ಲಿ ಬಿಟ್ಟು ಬಾ ಎಂದು ಸತ್ತನ ಹೇಳುವುದಕ್ಕೆ ನಿನ್ನ ಹತ್ಯೆಯಲ್ಲಿ ಕನಿಕರ ಹುಟ್ಟಿರಿಲ್ಲವೆ. ಹುಡುಗುಡಿಕರ ಮಾತು ಬುಡುಕನ ಸುಳ್ಳೆಂದು ಹೇಳುತ್ತಾರೆ. ಬೈಬೇಡ ಮಾತಾಯಿ, ಸ್ವಲ್ಪ ದಾನ ನೀಡು ಹೋಗುತ್ತೀನಿ. ನಡೆಯಲಿಲ್ಲ. ಏನಪ್ಪ ನನ್ನ ಬಾಲನ ಭವಿಷ್ಯ ಏನಿರುವುದು ಹೇಳಯ್ಯ ಜ್ಯೋತಿಷ. ಕುಳಿತುಕೋರ ಮಾತಾಯಿ ಹೇಳುತ್ತೀರಿ, ಕಾಂಚಾನಂ ಕಾರ್ಯಸ್ಥಿತಿ ಕಾಂಚಾನಿಟ್ಟು ಕೇಳ್ತಾಯಿ, ಪಂಚಾಂಗ ಹೇಳ್ತೀನಿ. ಒಳ್ಳೆಯದು, ಕಾಂಚಾನ ಇಟ್ಟಿದೆ, ಪಂಚಾಂಗ ಹೇಳಯ್ಯ. ಕೇಳಮ್ಮ, ಪುತ್ರ ನಕ್ಷತ್ರ ನಾಲ್ಕನೇ ಗಳಿಗೆ, 18ನೇ ಫಲ, 3ನೇ ಚರಣ ಗರ್ಕ ರಾಶಿ.
ನಾಲ್ಕನೇ ಗುರು ಏಳನೇ ಶನಿ ನೋಡಮ್ಮ ತಾಯಿ, ನಿಮ್ಮ ಬಂಧು ಬಳಗಕ್ಕೆ ಕಷ್ಟ ನಷ್ಟವಿದೆ, ಸಾಡೆ ಸತ್ತ ಪೀಡ ಇದೆ, ಕೆಟ್ಟ ಫಲವು ಸಂಪೂರ್ಣವಾಗಿ ತೋರುತ್ತದೆ. ಈ ಕೂಸು ಹುಟ್ಟಿದ ಮುಹೂರ್ತ ಮಾ ಹೀನಿದೆ. ಒಂದು ತಿಂಗಳಲ್ಲಿ ನಿಮ್ಮ ಅಣ್ಣನಿಗೆ ಮರಣವಾಗುತ್ತೋ ನೋಡು ತಾಯಿ. ಏನಪ್ಪ, ಒಂದು ತಿಂಗಳಲ್ಲಿ ನಮ್ಮ ಅಣ್ಣನಿಗೆ ಮರಣವಾಗುತ್ತದೆ ಎಂದು ಹೇಳಿದೆಯಲ್ಲ? ಹೌದಮ್ಮ ತಾಯಿ, ನಾನೇಕೆ ಸುಳ್ಳು ಹೇಳಲಿ? ಒಂದು ತಿಂಗಳಲ್ಲಿ ನಿಮ್ಮ ಅಣ್ಣನಿಗೆ ಮರಣವಾಗುತ್ತದೆ ನೋಡು ತಾಯಿ. ಎಂತ ದುಷ್ಟ ಪುತ್ರನು ನನ್ನ ಹೊಟ್ಟೆಯಲ್ಲಿ ಹುಟ್ಟಿದನಯ್ಯ. ಪ್ರೇಮನ ನನ್ನ ಅಣ್ಣನಿಗೆ ಮರಣ ಒದಗಿಸಿದ್ದೆ, ನನ್ನ ತವರೆಂಬ ರಕ್ಷಕ್ಕೆ ಕೊಡಲೆ ಹುಟ್ಟಿ ಬಂದಿತ್ತೆ. ಈ ಕಂದನಿಂದ ನನ್ನ ಅಣ್ಣನಿಗೆ ಕೇಳಾದರೆ ಇನ್ನೇನು ಮಾಡಲಿ? ಮುಂದೆ ಇದಕ್ಕೇನು ಪರಿಹಾರ? ನಮ್ಮ ಅಣ್ಣನ ಬರೆಯುವ ಸರಿಯಾಗಿ ಹೇಳಯ್ಯ. ಹೇಳಮ್ಮ ಸುರಾವತಿ, ನೀನು ಹಡೆದಿರುವ ಈ ಕಂದನನ್ನು ಹುಲಿ ಕಡಿಗಳಿರುವ ಕಾಡಿನ ಮಧ್ಯದಲ್ಲಿ ಬಿಟ್ಟು ಬಂದ್ರೆ ಮಾತ್ರ ನಿಮ್ಮ ಅಣ್ಣನ ಮರಣ ತಪ್ಪುತ್ತದೆ ನೋಡು ತಾಯಿ, ತಪ್ಪುತ್ತದೆ. ಅಯ್ಯೋ ಶಿವ ಶಿವ, ಇನ್ನೇನು ಮಾಡಲಿ? ನೀನು ಹೇಳಿದ್ದು ಬುಡುಬುಡಿಕ ಹೇಳಿದ್ದು ಒಂದೇ ಆಯ್ತು. ನನ್ನ ಪ್ರಾಣ ಒಂದಿರಲಿ, ಇಂಥ ಚೆಲುವಾದ ಕುಮಾರನನ್ನು ನಾ ಕಾಣೆನು. ಚದುರ ನನ್ನ ಅಣ್ಣನಿಗೆ ಮರಣವಾದರೆ ಮತ್ತೆ ದೊರಕು ದುರ್ಲಭ. ನೀನು ಹೇಳಿದಂತೆ ಕಂದನನ್ನು ಕಾಂತಾರಕ್ಕೆ ಕಳಿಸುತ್ತೇ. ಅಷ್ಟು ಮಾಡ್ತಾ ನಿಮಗೆ ಒಳ್ಳೇದಾಗುತ್ತದೆ. ಒಳ್ಳೇದು ಜ್ಯೋತಿಶ, ನೀನು ನಿನ್ನು ತೆರಳು, ಹೋಗ್ತೀನಿ ಅಮ್ಮ ತಾಯಿ. ಈ ಕಡೆ ಮನೆಗಳವೇನು? ಈ ಕಡೆ ಮನೆಗಳವೇ ಹೋಗಪ್ಪ. ಕಾಯೋ ದೇವಾ ಶಿವ ಶಂಕರ.
ಶಿವನ ವರದಿಂದ ಉದ್ಭವಿಸಿ ನನ್ನ ಬಂಧಿತನವನ್ನು ಕಟ್ಟಿದ ನಿನ್ನನ್ನು ಇಂದು ಕಾಂತಾರಕ್ಕೆ ಕಳಿಸಿ ದರುಗಿಯಲ್ಲಿ ಹೇಗೆ ಜೀವಿಸಲು ನಿನ್ನನ್ನು ಅಗಲಿ ನಿನ್ನನ್ನು ಅಗಲಿ ನಾನು ಪರಮ ಪೂರ್ವವಾಗಿ ಘನ ದುಃಖ ಬೀಳಿತಳಾಗಿ ಈ ಸಂಕಟವೆಲ್ಲ ಹೇಗೆ ಚಲಿಸಲು ಹೋಗಂತ ಹಾ